ಶಾಸಕ ಯತ್ನಾಳರಿಗೆ ಸರ್ಕಾರ ಮಂಪರು ಪರೀಕ್ಷೆ ಮಾಡಿಸಬೇಕೆಂದು ಎಂಸಿ ಮುಲ್ಲಾ ಆಗ್ರಹಿಸಿದರು. ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತನ್ವೀರ್ ಪೀರಾ ಹಾಗೂ ಯತ್ನಾಳ್ ಅವರ ಮನೆ ಅಕ್ಕಪಕ್ಕದಲ್ಲೇ ಇವೆ. ಜೆಡಿಎಸ್ ಪಕ್ಷದಲ್ಲಿದ್ದಾಗ ತನ್ವೀರ್ ಪೀರಾ ಅವರ ಜೊತೆ ಕುಳಿತುಕೊಂಡು ಊಟ ಕೂಡ ಮಾಡಿದ್ದಾರೆ. ಆಗ ಭಯೋತ್ಪಾದಕ ನಂಟು ಇರಲಿಲ್ವಾ? ಈಗ ಎಲ್ಲಿಯ ನಂಟು ಎಂದು ಪ್ರಶ್ನೆ ಮಾಡಿದರು. ಅಧಿಕಾರದ ಹತಾಶೆಯಿಂದ ಹಾಗೂ ರಾಜಕೀಯ ಪ್ರಚಾರಕ್ಕಾಗಿ ಈ ರೀತಿ ಹೇಳಿಕೆ ನೀಡುತ್ತಿದ್ದಾರೆ. ಅದಕ್ಕಾಗಿ ಸರ್ಕಾರ ಶಾಸಕ ಯತ್ನಾಳರ ಮಂಪರು ಪರೀಕ್ಷೆ ಮಾಡಿಸಬೇಕೆಂದು ಆಗ್ರಹಿಸಿದರು. ಸುಮಾರು 18 ಕೇಸ್ಗಳು ಯತ್ನಾಳರ ಮೇಲೆ ಇದ್ದು ಕಾನೂನಿನ ಮೂಲಕ ಅವರನ್ನ ರೌಡಿ ಶೀಟರ್ ಎಂದು ಡಿಕ್ಲೇರ್ ಮಾಡಬೇಕು, ಯಾಕೆ ಮಾಡ್ತಿಲ್ಲ ಎಂದು ಕಿಡಿಕಾರಿದರು. ಈ ಒಂದು ಎರಡು ಫೋಟೋ, ಇದೊಂದು ಇದೊಂದು ಈ ಫೋಟೋಗಳ ಮೇಲೆ ಮತ್ತು ಆ ಧ್ವಜದ ಮೇಲೆ ಮತ್ತು ISS ನಂತರ ಇರೋದ ಮೇಲೆ ಇವು ಕೆಲವೊಂದು ಫೋಟೋಗಳು ತೋರಿಸಿ ಇದು ಒಂದು ಅಪಪ್ರಚಾರ ಪ್ರಚಾರಣೆ ಮಾಡಿದ್ದಾರೆ. ಇದರಿಂದ ಅವ್ರಿಗೆ ಅಷ್ಟು ಜ್ಞಾನ ಇರಬೇಕಾಗಿತ್ತು, ಈ ಫೋಟೋ ಎಲ್ಲಿದ್ದು, ಈ ಧ್ವಜ ಎಲ್ಲಿದ್ದು, ಇದು ಅಷ್ಟು ಸ್ವಲ್ಪ ಅಷ್ಟು ಒಬ್ಬ ಶಾಸಕನಿಗೆ ಒಬ್ಬ ಶಾಸಕನಾಗಿ ಕೇಂದ್ರದ ಮಂತ್ರಿಯಾಗಿ ಲೋಕಸಭಾ ಸದಸ್ಯರಾಗಿ ಮತ್ತು ಇಷ್ಟೆಲ್ಲ ಜನಪ್ರತಿನಿಧಿ ರೀತಿ ಸ್ಥಳ ಕೆಲಸ ಮಾಡಿ ಕೂಡ ಸ್ವಲ್ಪ ಕಾಮನ್ ಸೆನ್ಸ್ ಬೇಕಾಗಿತ್ತು ನನಗೆ ಅನ್ನಿಸ್ತದೆ. ಯಾಕಂದರೆ ಈ ರೀತಿ ಇದು ಒಂದು ಏನಾಗಿದೆ ಅಂದರೆ ಇದು ನಮ್ಮ ಬಗದಾದ ದರ್ಗಾದ ಸಜ್ಜಾದ್ ಅನಿಸಿನವ್ರ ಫೋಟೋ ಇದೆ. ಇರಾಕ್ ದೇಶ ಬಗದಾದ ತಿಳಿ ನಮ್ಮ ಏನೋ ಒಂದು ಔಲಿಯ ಕರಮಿನ ನಮ್ಮ ದರ್ಗಾಗಳು ಅದಾವಲ್ಲ, ಮೆಹಬೂಬ್ ಸುಬಾನೆ ತಿಳಿ ನಮ್ಮ ಎಲ್ಲ ಮುಸ್ಲಿಂ ಸಮಾಜದ ಒಂದು ದೊಡ್ಡ ದರ್ಗಾ ಅದು. ಅದು ಆದ ನಂತರ ನಮ್ಮ ಇಲ್ಲಿ ನಮ್ಮ ಹಿಂದೂಸ್ತಾನದಲ್ಲಿ ಅಜ್ಮೀರ್ ಶರೀಫ ಎರಡದಲ್ಲಿ ನಮ್ಮ ಮುಸ್ಲಿಂ ಸಮಾಜಕ್ಕೆ ದೊಡ್ಡ ಸೂಫೀಸ್ ಇವರಿಬ್ರು. ಎಲ್ಲಿ ಒಂದು ಬಗದಾದ ಯಾಕಂದರೆ ಆ ಹಾಶಿಮ್ ಪೀರ್ ದರ್ಗಾದು ಏನು ವಿಶೇಷತೆ ಇದರಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಂದ್ರೆ ಅಲ್ಲಿ ಹೆಚ್ಚಿನಾಗಿ ಅವ್ರಿಗೆ ಹೋಗೋದು ಅವಶ್ಯಕ ಯಾಕೆ ಹೋಗ್ತಾರಂದ್ರೆ ಆ ಹಾಶಿಮ್ ಪೀರ್ ದರ್ಗಾ ಇಲ್ಲಿ ನಮ್ಮ ಎರಡು ಪಂಗಡದವ ನಮ್ಮ ಸಮಾಜದೊಳಗೆ ಒಂದು ಶಿಸ್ತಿಯಾತ್ ಇರ್ತದೆ ಒಂದು ಕಾದ್ರಿಯಾತ್ ಐತಿ. ಅದು ಕಾದ್ರಿಯಾತ್ ಶಿಸ್ತಿಯೊಳಗೆ ಇವ್ರು ಹಾಶಿಮ್ ಪೀರ್ ದರ್ಗಾದ್ದು ಅವರು ಕಾದ್ರಿಯಾತ್ ಸಿಲ್ಸಿಲ ಒಳಗೆ ಬರ್ತಾರಲ್ಲ ಆ ಈ ಬಗದಾದೊಳಗೆ ದರ್ಗಾ ಅದಲ್ಲ ಆ ದರ್ಗಾಕ್ಕೆ ಈ ಹಾಶಿಮ್ ಪೀರ್ ದರ್ಗಾದ್ದು ಅದಕ್ಕೊಂದು ಇದು ಇದೆ ಲಿಂಕ್ ಇತ್ತೆ ಅದೇನು ಇದು ಹಾಕಿವಲ್ಲ ವಂಶ ಪಾರಂಪರಿಕ ಒಂದು ಇದು ಬರ್ತಾವಲ್ಲ ಅದರ ಒಂದು ಅಲ್ಲಿ ಹೆಚ್ಚಿನ ಹೋಗಿದೆ. ಮತ್ತು ಇದು 13 ವರ್ಷ ಹಿಂದಿಂದಿದು. ಇದ್ರ ಜೊತೆ ನಮ್ಮ ಬಿಜಾಪುರದ ನಮ್ಮ ಮಾಜಿ ನಗರಸಭಾ ಅಧ್ಯಕ್ಷರಿದ್ದರು ಇಕ್ಬಾಲ್ ವ್ಯಾಪಾರಿ ಅಂತೇಳಿ ಅವ್ರದ್ದು ಫೋಟೋ ಪಕ್ಕದಲ್ಲಿ ಇಲ್ಲಿ ಇದೆ. ಅವ್ರು ತಿರ್ಕೊಂಡು 10 ವರ್ಷ ಆಯಿತು ಇದ್ರ ಜೊತೆ ಅವ್ರ ಜೊತೆ ಇದ್ದಾರೆ ಅವ್ರು ಇಲ್ಲಿ ಇಕ್ಬಾಲ್ ವ್ಯಾಪಾರಿ ಅಂತೇಳಿ ತಮ್ಗೆ ಗುರ್ತಿರ್ಬೇಕು ರೀ ಬಹಳ ಜನರಿಗೆ ಮಾಜಿ ನಗರಸಭಾ ಅಧ್ಯಕ್ಷರವರು ಅವ್ರ ಜೊತೆ ಇದ್ದಾರೆ. ಸಾಕಷ್ಟು ಬಿಜಾಪುರದ್ದು ಸಾಕಷ್ಟು ಅವ್ರ ಭಕ್ತರು ಕೂಡ ಅವ್ರ ಜೊತೆ ಫಾಲೋವರ್ಸ್ ಹೋಗಿದ್ದಾರೆ. ಮತ್ತು ಯಾವುದೇ ಒಂದು ದರ್ಗಾದ ಒಂದು ಬೇರೆ ವಿದೇಶಕ್ಕೆ ಹೋಗಿ ಒಂದು ಯಾವುದೇ ಒಂದು ದರ್ಗಾ ದರ್ಶನ ಪಡ್ಲಿಕ್ಕೆ ಹೋದಾಗ ಅವ ಭಯೋತ್ಪಾದಕ ಅಂತ ಹೇಳಿದ್ರೆ ಇದು ಎಷ್ಟು ಮೂರ್ಖತನ ಇದು. ಅದಕ್ಕಾಗಿ ಮಾನ್ಯ ಯತ್ನಾಳ್ ಅವರು ಇದು ಸುಳ್ಳು ಹೇಳಕ್ಕೆ ಮತ್ತು ಏನೇ ಒಂದು ಹಿಟ್ಟಾಂಡ್ರನ ಅಂತ ಹೇಳಿದ್ರಲ್ಲ ಬರೀ ಹಿಟ್ಟಾಂಡ್ರ ಮಾಡೋದು ಕೆಲಸ ಬರೇ ಏನರೇ ಮಾಡಿ ಹೊತ್ತು ಹೋಗ್ಬಿಡು ಹೊಳ್ಳೆ ಅದಕ್ಕೇನು ಹೇಳೋದಿಲ್ಲ. ಅದಕ್ಕೆ ಅವ್ರಿಗೆ ನಾನು ಹೇಳ್ತೀನಿ ಮತ್ತು ಇದು ISS ನಂಟು ಐತೆ ಅಂದ್ರೆ ಇವ್ರಿಗೆ ಹೆಂಗೆ ಕೊಡ್ತಾಯಿತ್ತು? ಅದಕ್ಕೆ ನಂದು ಏನದ ರಾಜ್ಯ ಸರ್ಕಾರಕ್ಕೆ ನಂದೊಂದು ವಿನಂತಿ ಏನಂದರೆ ಇವರಿಗೆ ಯಾಕೆ ಮಂಪರ ಪರೀಕ್ಷೆಗೆ ಇವರು ಯಾಕೆ ಅಳವಡಿಸಬಾರ್ದು ಇವರಿಗೆ ಮಾನ್ಯ ಯತ್ನಾಳ್ ಅವರಿಗೆ? ಯಾಕಂದ್ರೆ ಇಂಥ ಭಾಳಷ್ಟು ಉದಾಹರಣೆ ಅದಾವೆ. ಯಾಕಂದ್ರೆ ಬಿಜಾಪುರ ನಗರದಲ್ಲಿ ಪಾಕಿಸ್ತಾನ ಜೆಂಡಾ ಏರಿಸಿದ್ದು ಒಂದು ದೊಡ್ಡ ಒಂದು ಪ್ರಕರಣ ಆಗಿದೆ. ಆದರೂ ಕೂಡ ಮುಚ್ಚಿ ಹಾಕಿದ್ರು. ಅದು ಯಾಕೆ ಅದು ಮುಚ್ಚಿ ಹಾಕಿದ್ರು? ಅದು BJP ಸರ್ಕಾರ ಇದ್ದಾಗ ಮಾನ್ಯ ಯಡಿಯೂರಪ್ಪ ಅವಾಗ ಮುಖ್ಯಮಂತ್ರಿ ಇದ್ದಾಗ ಅದು ಮುಚ್ಚಿ ಹಾಕಿದ್ರು. ಅದು ಮತ್ತು ಇವರು BJP ಮನಾವತಿಯವರು ಇವರು ISS ಅಷ್ಟೆಲ್ಲ ಪಾಕಿಸ್ತಾನದ ಏಜೆಂಟ್ರು ಬಸನಗೌಡ ಯತ್ನಾಳ್ ಯಾಕೆ ಇರಬಾರ್ದು ಅಂತ ನಾನು ಹೇಳಕತ್ತೀನಿ. ಇವರು ಇಂಥ ಒಂದು ವಿಷಯ ಬಂದಾಗ ಮತ್ತು ತನ್ವೀರ್ ಪೀರ್ ಅವ್ರು ಈಗಾಗಲೇ ನಮ್ಮ ಎಸ್ ಎಂಪಡ್ ಹೇಳಿದಾಗೆ ಅವರ ಪಕ್ಕದಲ್ಲಿ ಒಂದೇ ಒಡ್ ಐತಿ ನೋಡಿರ್ಬೇಕು ನೀವು. ಅವರು ಶಾಲಿ ಮತ್ತು ಬಸನಗೌಡರದು ಮತ್ತು ತನ್ವೀರ್ ಪೀರ ಅವರು ದಿವಸ ಅಲ್ಲೇ ಇರ್ತಾರೆ. ಅವ್ರ ಮನೆಯ ಅವ್ರ ಇವ್ರ ಪಕ್ಕ ಅವ್ರ ಶಾಲೆ ಪಕ್ಕ ದಿವಸ ಸಂತಾನ ತನ್ವೀರ್ ಪೀರ ಅಲ್ಲೇ ಇರ್ತಾರ, ಬಸನಗೌಡ ಯತ್ನಾಳ್ ಅಲ್ಲೇ ಇರ್ತಾರೆ. ಮತ್ತು ಇಷ್ಟು ವರ್ಷಗಟ್ಟಲೆ 25-30 ವರ್ಷಗಟ್ಟಲೆ ಮತ್ತು ಅದ್ರ ಜೊತೆಗೆ JDS ಪಕ್ಷ ಇದ್ದಾಗ ನಾನೇ ಅವ್ರು ಕರ್ಕೊಂಡು ಹೋಗಿದ್ದೆ ಇವತ್ತು ತನ್ವೀರ್ ಪೀರ ಅವರಿಗೆ ಅವ್ರ ಮನೆಗೆ. ಅವ್ರು ನಮ್ಮ ಜೊತೆ ತನ್ವೀರ್ ಪೀರ ಅವರು ಮತ್ತು ಬಸನಗೌಡ ಯತ್ನಾಳ್ ಜೊತೆನೇ ಕೂಡಿ ಊಟ ಮಾಡಿದ್ದೈತಿ. ಮತ್ತು ಇವೆಲ್ಲ ನೆನಪಾಡಿದ್ರೆ ಈಗ ಅವ್ರು ಭಯೋತ್ಪಾದಕ ಆಯಾಸ ನಟ್ರೆ ಆದ್ರೇನ ಅವರು ಹಾಂ ಇಲ್ಲ ಸಾಕು ಇಂಥವ್ರು ಈಗ ನನ್ನ ಜೊತೆ ನನ್ನ ಜೊತೆನೆ ನಾ ಅವ್ರಿಗೆ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಇಲೆಕ್ಷನ್ ಇದ್ದಾಗ JDS ಪಕ್ಷ ಇದ್ದಾಗ ಅವ್ರನ್ನ ಸಮೀಪರ ಭೇಟಿ ಮಾಡಿಸಿ ಹೋಗ್ಬರು ಅಂತ ನನಗೂ ಬಂದವರು ಅದನ್ನು ಇದು ಐತಿ. ಮತ್ತು ನನ್ನ ಮನೆಯಲ್ಲಿ ಕೂಡ ತನ್ವೀರ್ ಅವರು ಮತ್ತು ಅವ್ರು ಕೂಡ ಇಬ್ಬರು ಕೂಡಿ ಊಟ ಮಾಡಿದ ಕೆಲವೊಂದು ಉದಾಹರಣೆಗಳು ನಮ್ಮ ಇದನ್ನ ಅದು ನಾವು ಅವ್ರಿಗೆ ಅವರು ಅಂಥ ಸಾಕಷ್ಟು ಉದಾಹರಣೆಗಳು ಅವ್ರ ಜೊತೆ ಕುಡ್ಕೊಂಡಿದ್ದವ್ರು ಅದಾರೆ. ಇದೊಂದು ರಾಜಕೀಯ ದೃಷ್ಟಿ ಇಟ್ಕೊಂಡು ತಮ್ಮದೊಂದು ಭಾರತ ಒಂದು ರಾಜಕೀಯ ತನ್ನ ಸ್ಥಾನಕ್ಕೇನು ಸಿಗಲಾರ್ದಂತ ಏನಾದರೂ ಅಮಿತ್ ಶಾ ಮತ್ತು ಮೋದಿ ಅವರಿಗೆ
ನಾನು ಒಂದು ದೊಡ್ಡ ಒಂದು ಪ್ರಚಾರ ತಗೊಳಕ ಏನದ ದೊಡ್ಡ ಏನಾದ್ರು ಒಂದು ಹುದ್ದೆ ತಗೊಳ್ಬೇಕಂತ ಇಂಥ ಒಂದು ಕುತಂತ್ರ ಏನು ಯತ್ನಾಳರು ಮಾಡಾಕತ್ತಾರ. ಇದು ಭಾಳ ಖುಷಿಯಾದಕರ ಸಂಗತಿ. ಮತ್ತು ಈಗಾಗಲೇ ಮತ್ತು ಇವ್ರದೇ ಹೋದ ಸಲ ಈಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ BJP ಇತ್ತು. ಮತ್ತು ಅವಾಗ ಯಾಕೆ ಇವ್ರ ಮೇಲೆ ಇವರು ತನ್ವೀರ್ ಪೀರಾವ್ರ ಮೇಲೆ ಯಾಕೆ ಇವರು ಈಗ ಪತ್ರ ಇವತ್ತು ಅಮಿತ್ ಶಾ ಕತ್ತ ಬರ್ದಾರೆ ಅವರು ನಿನ್ನೆ ಬಸನ್ಗೌಡ ಇವ್ರ ಮೇಲೆ ಆಯಾಸ ತನಿಖೆ ಮಾಡ್ಬೇಕತ್ತೀವಿ. ಕೇಂದ್ರ ಸರ್ಕಾರ ಮತ್ತು ಅವ್ರು ಇದ್ದಾಗೆ ಮಾಡಿಲ್ಲ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟ ಹೇಳ್ಯಾರ ಅವ್ರದ್ದು ಸ್ವಲ್ಪ ಯಾಕೋ ತಲೆ ಕೆಟ್ಟದ ಮತ್ತು ಹತಾಶರಾಗ್ಯಾರ. ಅವ್ರ ಸರ್ಕಾರಕ್ಕೆ ಯಾವುದೇ ಅವ್ರಿಗೆ ಪಕ್ಷ ಒಳಗೂ ಅವ್ರಿಗೆ ನೆಗ್ಲೆಕ್ಟ್ ಮಾಡಾಕತ್ತಾರ, ಯಾವುದೇ ಹುದ್ದೆ ಸಿಗ್ಲಾಕತ್ತಿಲ್ಲ. ಹಿಂಗಾಗಿ ಹತಾಶರಾಗಿ ಅವ್ರು ಏನು ಬೇಕಾ ಬಾಯಿಗೆ ಮಾತಾಡಕತ್ತ ಅಂತೇಳಿ ಮಾನ್ಯ ಮುಖ್ಯಮಂತ್ರಿ ಹೇಳಿದ್ದಾರೆ. ಮತ್ತು ಅವ್ರದೇ ಕೇಂದ್ರ ಸರ್ಕಾರ ಐತಿ, ತನಿಖೆ ಮಾಡಿಸ್ತೀರಿ ಅವರೇ ಹೇಳಾರ ಇವತ್ತು ಮುಖ್ಯಮಂತ್ರಿ. ಅದಕ್ಕೆ ನಾ ಹೇಳ್ಬೇಕಂದ್ರೆ ಇಂಥ ಸಾಕಷ್ಟು ಇದು ಫೋಟೋಗಳು ಅನ್ನಿಸ್ತದ್ರಿ. ಯಾವ ಧ್ವಜ ಇಲ್ಲಿ ನೋಡ್ರಿ, ಇದೊಂದು ಫೋಟೋ ಕೊಟ್ಟಾರ. ಇದು ಆ ಸಜ್ಜಾದ ನಶಿನ ಗಣಿಮಾನ ಇವರು. ಆ ಸಜ್ಜಾದ ನಶಿನ ಅಂದ್ರೆ ಏನು ಪೀಠಾಧಿಪತಿಗಳು ಅಲ್ಲಿ ಬಗದಾದ ದರ್ಗಾದ ಅವ್ರ ಜೊತೆ ಇದು ಫ್ಲ್ಯಾಗ್ನು ಬಗದಾದ ಅವ್ರ ದರ್ಗಾ ಫ್ಲ್ಯಾಗ್ ಇದು ಧ್ವಜ. ಇಂಥ ಎಲ್ಲ ಇದು ಎಲ್ಲ ನೆನಪಿಟ್ಕೊಂಡು ಈ ರೀತಿ ಅವರು ಸಮಾಜ ಒಳಗೆ ಜನರಲ್ಲಿ ತಪ್ಪು ಸಂದೇಶ ಕೊಡುವಂಥ ಕೆಲಸ ಮಾಡಬಾರ್ದು. ಅದಕ್ಕಾಗಿ ಇಂಥ ಸಾಕಷ್ಟು ಅವ್ರ ಬಗ್ಗೆ ಹೇಳಬೇಕಾದ್ರೆ ಈಗಾಗಲೇ ಅವ್ರ ಮೇಲೆ 17-18 ಕ್ರಿಮಿನಲ್ ಕೇಸ್ ಇದ್ದು ಈಗ ಸಾದಾ ಒಂದು 2-3 ಕೇಸ್ ಆದರೆ ನೋಟಿಸ್ ಶೀಟ್ ಡಿಕ್ಲೇರ್ ಮಾಡ್ತಾರೆ. ಯಾಕೆ ಬಸನಗೌಡ ನೋಟಿಸ್ ಶೀಟ್ ಡಿಕ್ಲೇರ್ ಮಾಡಬಾರ್ದು ನಾನು ಹೇಳ್ತೀನಿ, ನಿಮ್ಮ ಮುಖಾಂತರ ಹೇಳ್ತೀನಿ. ಹಾಂ, ಈಗ ಪೊಲೀಸ್ ಇಲಾಖೆಯಲ್ಲಿ ಒಂದು ಕಾನೂನು ಇದೆ, ಕನಿಷ್ಠ 2-3 ಅವನ ಮೇಲೆ ಕ್ರಿಮಿನಲ್ ಕೇಸ್ ಇದ್ರೆ ರೌಡಿ ಶೀಟರ್ ಡಿಕ್ಲೇರ್ ಮಾಡಬೇಕಂತೇಳಿ ಐತಿ. ಆದ್ರೆ ಇವನು ಕನಿಷ್ಠ 17 ಕೇಸ್ ಕ್ರಮ ಇದ್ರೂ ಸಹಿತ ಯಾಕೆ ಇವ್ನ ಮೇಲೆ ರೌಡಿ ಶೀಟರ್ ಮಾಡಬಾರ್ದು MLA ಇವರಿಗೆ? ಹಾಂ, ಇಂಥವು ಸಾಕಷ್ಟು ವಿಚಾರಗಳನ್ನು. ಮತ್ತು ಇನ್ನೊಂದು ಹೇಳಬೇಕಂದ್ರೆ ಇವರ ಹಿಂದಿನ ಇತಿಹಾಸ ತೆಗೆದು ನೋಡಿದ್ರೆ ಇವ್ರು ಶಾಸಕರಾದಾಗ ಅವ್ರ ವೈಯಕ್ತಿಕ ಹೇಳ್ಕೋತ ಕೂತ್ರ ಭಾಳ ಅದಾವ. ಈಗ ಇವರು ಮೊಟ್ಟ ಮೊದಲಿಗೆ ಐನಾಪುರ ಮಹಾರ ಐನಾಪುರದು ನಿಮ್ಮ ಸಾಕಷ್ಟು ಜನರಿಗೆ ಗುರುತಿರ್ಲಿಕ್ಕಿಲ್ಲ. ಐನಾಪುರ ಹತ್ತಿರ ಅವ್ರ ಮೇನ್ ಊರ ಅಲ್ಲಿ ಮನೆ ಇದೆಯಲ್ಲ, ಅಲ್ಲಿ PKPS ಅಧ್ಯಕ್ಷರು ಇದ್ದರು, ಸೊಸೈಟಿ ಅಧ್ಯಕ್ಷರು ಅಲ್ಲಿ ಮೊದಲು ಕೇಂದ್ರದ ಮಂತ್ರಿ ಆದ ನಂತರ ಬಿಟ್ಟರು ಅವರು ಅಧ್ಯಕ್ಷ ಸ್ಥಾನಕ್ಕೆ. PKPS ಅಂದ್ರೆ ನಮ್ಮದು ಕೃಷಿ ಪತ್ತಿನ ಸಹಕಾರಿ ಸಂಘ ಅಂತ ಇತ್ತು, ಅದರ ಅಧ್ಯಕ್ಷರಿದ್ರು. ಈ ಪುಣ್ಯಾತ್ಮ ಸುಲಾಗ ಅಲ್ಲಿ ಕಾರ್ಯದರ್ಶಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತ, ಅದಕ್ಕೆ ಎದಕ್ಕೆ ಸತ್ತ ಅನ್ನೋದು ಅದೊಂದು ತನಿಖೆ ಮಾಡಿಸ್ಬೇಕಲ್ಲ. ಅಲ್ಲಿ ಅವ ಹೋಗಿ ಒಂದು ಆಶ್ರಯ ಮನೆಗೆ ಸತ್ತಿದ್ದು 3ನೇ ದಿವಸಿಗೆ ಆ ಸೆಕ್ರೆಟರಿ ಹಣ ಸಿಕ್ತು ಅಧ್ಯಕ್ಷ ಇವರು. ಅಲ್ಲಿ ಊರಾಗ ಜನ ಇವತ್ತು ಹೇಳ್ತಾರೆ ಯಾಕೆ ಸತ್ತ ಅನ್ನೋದು. ಇಂಥವೆಲ್ಲ ಪ್ರಕರಣಗಳು ತನಿಖೆ ಆಗಬೇಕು. ಮತ್ತು ಪಾಕಿಸ್ತಾನ ಜೋಡೋದು ಜೊತೆದು ತನಿಖೆ ಆಗಬೇಕು. ಅದಕ್ಕಿಂತ ಎಲ್ಲ ಇವ್ರ ಮ್ಯಾಲೆ ಸರ್ಕಾರಕ್ಕೆ ನಮ್ಮ ಮನವಿ ಏನಂದ್ರೆ ಬಸನಗೌಡ ಯತ್ನಾಳರಿಗೆ ಯಾಕೆ ಮಂಪರ ಪರೀಕ್ಷೆಗಳು ಮಾಡಬಾರ್ದು? ಅವ್ರು ಯಾಕೆ ಯಾರಾಗ 25,000 ಇದು ಕೋಟಿ ಜನ ಇದಕ್ಕೆ ಮುಖ್ಯಮಂತ್ರಿ ಕೇಳಿದ್ರು ಹೇಳ್ತಾರೆ. ಎಲ್ಲ ಪಕ್ಷಗಳಿಗೆ ಏನೇನು ಎಲ್ಲೆಲ್ಲಿ ಭ್ರಷ್ಟಾಚಾರ ನಡೆದ ವಿಜಯೇಂದ್ರ ಮತ್ತು ಎಷ್ಟು ಹಣ ಗಳಿಸಿರತ್ತ ಪತ್ರಿಕೆಯಲ್ಲಿ ಹೇಳಿದ್ರು, ಇದರಲ್ಲಿ ಹೇಳಿದ್ರು, ಮಾಧ್ಯಮದ್ರು ಹೇಳಿದ್ರು, ಯಡಿಯೂರಪ್ಪ ಬಗ್ಗೆ ಹೇಳಿದ್ರು, ಪಕ್ಷದ ಯಾರ್ಯಾರು ಭ್ರಷ್ಟಾಚಾರ ಮಾಡಿ ಎಲ್ಲ ಹೇಳಿದ್ರು. ಇವರಿಗೆ ಮಂಪರ್ ಪರೀಕ್ಷೆ ಮಾಡಿದ್ರೆ ಇಂಥ ಎಲ್ಲ ವಿಷಯಗಳನ್ನು ಹೊರಗೆ ಬೀಳ್ತಾರೆ. ನಾ ಈ ಸಂದರ್ಭ ಹೇಳಿ ಇಚ್ಛೆಪಡ್ತೀನಿ. ಅದಕ್ಕೆ ತಮ್ಮ ಮುಖಾಂತರ ಇನ್ನೊಮ್ಮೆ ನಾವು ಮಾನ್ಯ ಯತ್ನಾಳ್ ಅವರಿಗೆ ವಿಶೇಷವಾಗಿ ನಮ್ಮ ಅಹಿಂದ ಸಂಘಟನೆ ಪರವಾಗಿ ಮತ್ತೆಲ್ಲ ಜಾತ್ಯತೀತ ಜನರ ಎಲ್ಲ ಏನೊಂದು ಸೌಹಾರ್ದತೆ ಕಾಪಾಡಲಿಕ್ಕೆ ನಮ್ಮ ಏನೇನು ಸೌಹಾರ್ದತೆ ಕಾಪಾಡಬೇಕು ಮತ್ತು ಎಲ್ಲ ರೀತಿ ಇಂಥ ಯಾವ ಇಂಥ ಘಟನೆ ಆಗಲಿಕ್ಕೆ ಅವಕಾಶ ನೀಡಬಾರ್ದು. ಅದಕ್ಕಾಗಿ ಅವರಿಗೆ ನಾವು ಅಹಿಂದ ಮುಖಾಂತರ ಮತ್ತು ಸಮಾಜದ ಮುಖಾಂತರ ಅವ್ರಿಗೆ ಈ ರೀತಿ ಆದರೆ ಅವರು ಬೇಷರತ್ತಾಗಿ ಕ್ಷಮೆ ಕೇಳಬೇಕು ಸಮಾಜಕ್ಕೆ ಮತ್ತು ತನ್ವೀರ್ ಪೀರ ಅವರಿಗೆ ಫಸ್ಟ್ ಇದು. ಯಾಕೆ ಇಂಥವು ಹಿತ್ತಂಥದ್ದು ಮಾಡಕ್ಕೆ ಹೋಗಬಾರ್ದು. ಈ ರೀತಿ ಮಾಡೋದ್ರಿಂದ ಇಡೀ ಸಂದೇಶ ದೇಶದೊಳಗೆ ತಪ್ಪು ಇದ್ದ ಸಂದೇಶಗಳು ಹೋಗ್ತಾವೆ. ಅದಕ್ಕಾಗಿ ಒಂದು ಧಾರ್ಮಿಕ ಗುರುಗಳಿಗೆ ಯಾರೇ ಇರಲಿ ಅವ್ರು ನೋಡ್ರಿ, ಮತ್ತು ಮೊನ್ನೆ ಆ ದೊರೆಸ್ವಾಮಿಗೂ ಏನು ಬೇಕಾದ್ರೆ ಹೇಳಿದ್ರು, ಮೊನ್ನೆ ಸಾಹಿತಿಗಳಿಗೆ ಲೋಫರ್ ಅಂತ ಹೇಳಿದ್ರು, ಮತ್ತು ದೊಡ್ಡ ಕೆಲವು ಬುದ್ಧಿಜೀವಿಗಳು ಇವ್ರು ನಮ್ಮ ಪಂಚಮಸಾಲಿ ಪೀಠ ಹರಿಹರ ಸ್ವಾಮಿಗಳಿಗೆ ವಚನಾನಂದ ಸ್ವಾಮಿಗಳಿಗೆ ಅನ್ಬೇಕಾದ್ರೆ ಏನು ಬೇಕಾದ್ರೆ ಮಾತಾಡಿದ್ರು. ಈ ರೀತಿ ಇವ್ರಿಗೆ ಯಾರು ಅಧಿಕಾರ ಕೊಟ್ಟರು? ಇಲ್ಲಿ ಸ್ವಾಮಿಗಳಿಗೆ ಬೈತಾರ, ಸಾಹಿತಿಗಳಿಗೆ ಬೈತಾರ, ಮತ್ತು ಬುದ್ಧಿಜೀವಿಗಳಿಗೆ ಬೈತಾರ, ನಮ್ಮ ಕನ್ನಡ ಪರ ಸಂಘಟನೆಗಳಿಗೆ ಬೈದ್ರು ಅಂದ್ರೆ ಇವ್ನು ಮನ್ಸಿಗೆ ಬಂದಾಗ ಬೈದ್ರೆ. ಅದಕ್ಕೆ ನಮ್ದೇನದ ಈಗ ಹ್ಯಾಂಗದು ಅಧಿವೇಶನ ನಡೆದ ಅಲ್ಲಿ ಇಲ್ಲಿ ಸಂಸ್ಥೆ ಒಂದು ಆಸ್ಪತ್ರೆ ಭಾಳ ಒಳ್ಳೆ ಫೇಮಸ್ ಐತಿ ನಮ್ಮ ಉತ್ತರ ಕರ್ನಾಟಕ ಒಳಗೆ. ಈ ಬಿಜಾಪುರ ಸ್ವಲ್ಪ ಆಸ್ಪತ್ರೆಗಳು ಅಷ್ಟು ಸರಿ ಇಲ್ಲ. ಯಾಕೆ ಸರ್ಕಾರಕ್ಕೆ ಮಾನ್ಯ ನಾನು ನಮ್ಮ ಗುಂಡೂರು ಮಾನ್ಯ ಆರೋಗ್ಯ ವಿಶೇಷವಾಗಿ ಬಿಜಾಪುರದ ಮತಕ್ಕೇತರ ಜನರ ಒಂದು ಕಳಕಳಿ ಇಟ್ಕೊಂಡು ಆರೋಗ್ಯ ಸಚಿವರಲ್ಲಿ ಒಂದು ವಿನಂತಿ ಏನದು ಅಂದ್ರೆ KLE ಸಂಸ್ಥೆಗೆ ಅಧಿವೇಶನ ಮುಗಿಯೊಳಗಾಗೆ ಅವರಿಗೆ ಒಂದು ಅಡ್ಮಿಟ್ ಮಾಡಿ ಅಲ್ಲಿ ಆ KLE ಸಂಸ್ಥೆಯೊಳಗೆ
ಹೆಚ್ಚಿನವ್ರಿಗೆ ಏನಾದರೂ ಸ್ವಲ್ಪ ಮಾನಸಿಕ ಅಧಿಕಾರ ಸಿಗಲಾರ ತೊಂದರೆಗಳಾಗ್ಯದ. ಅದಕ್ಕೇನಾದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಆರೋಗ್ಯ ಸಚಿವರಿಗೆ ನಮ್ಮ ವಿನಂತಿ ಏನಂದ್ರೆ, ಯಾಕಂದ್ರೆ ನಮ್ಮ ಒಬ್ಬ ನಗರ ಶಾಸಕ ಕಳ್ಕೊಂಡು ಹೇಳಬೇಕಾಗ, ನಾವು ಈ ನಗರದ ಮತದಾರರಿಂದ ನಗರದ ನಮಗೊಂದು ಕರ್ತವ್ಯ ಐತಿ, ನಮ್ಮ ಕಳ್ಕಳಿ ಐತಿ. ಒಬ್ಬ ಶಾಸಕ ಈ ರೀತಿ ಹುಚ್ಚುಚ್ಚರಂಗ್ ಮಾಡ್ಲಾಕತ್ತಾನೆ, ಅದಕ್ಕೇನದ ಅವನಿಗೆ ಸರಿಯಾಗಿ ಒಂದು ಸ್ವಲ್ಪ ಅಲ್ಲಿ ಚಿಕಿತ್ಸೆ ಕೊಟ್ಟು ಒಳ್ಳೆ ರೀತಿಯಿಂದ ಮತ್ತೆ ಬಿಜಾಪುರಕ್ಕೆ ಬರೋಂಗೆ ಮಾಡ್ಬೇಕಂತೇಳಿ ಮತ್ತೊಮ್ಮೆ ತಮ್ಮ ಮುಖಾಂತರ ಹೇಳಿಕೆ ಇಚ್ಛೆಪಡ್ತೀನಿ. ಬಿಜಾಪುರದ ಆರೋಗ್ಯ ಕಾಪಾಡ ಆ ಕಾರ್ಯಕ್ರಮಕ್ಕೆ ಬಂದಿದ್ದರು ದಿಲ್ಲಿ ಒಳಗೆ 2-3 ವರ್ಷದಿಂದ. ಆ ಕಾರ್ಯಕ್ರಮದ ಪ್ರಧಾನ ಕಾರ್ಯದರ್ಶಿಗಳು ಆ ಸಂಘಟನೆ ಸೂಫಿ ಕಾನ್ಫರೆನ್ಸ್ ಅವ್ರು ಮಾಡಿದರು. ಮತ್ತು ಮೊನ್ನೆ ತಾನೇ ಒಂದು ಸೂಫಿ ಕಾನ್ಫರೆನ್ಸ್ ಇಲ್ಲಿ ಗಡ್ಕರಿ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅವರು ಅವರೇ ಅವರಿಗೆ ಆದಷ್ಟು ಸನ್ಮಾನ ಮಾಡಿ ಅವರಿಗೆ ಇದು ಮಾಡಿದ್ದಾರೆ. ನಿತಿನ್ ಗಡ್ಕರಿ ಅವರು ಮತ್ತೆ ಹಂಗಾದ್ರೆ ಮತ್ತೆ ನಮ್ಮ ನಡೆದಾಡದಿರುವ ನಮ್ಮ ಸಿದ್ದೇಶ್ವರ ಸ್ವಾಮೀಜಿ ಅವ್ರ ಜೊತೆ ಸಾಕಷ್ಟು ಸಲ ಅವ್ರ ಜೊತೆ ಹಂಗಾದ್ರೆ ಎಲ್ಲರ ಮಗ್ಗಲ್ ಕೂತವ್ರು ಅವರು ಭಯೋತ್ಪಾದನೆ ನಂಟರು ಅದ್ರ ನಂಗ ಬಹಳ ದೊಡ್ಡ ಸ್ವಾಮಿಗಳು ಎಲ್ಲ ಸುತ್ತೂರು ಸ್ವಾಮಿಗಳು ಅವ್ರ ಜೊತೆ ಅದಾರ. ಸಾಕಷ್ಟು ಫೋಟೋಗಳು ಅದ. ಅವರು ಸರ್ವರ ಸಮ್ಮೇಳನ ಸಾಕಷ್ಟು ವರ್ಷಗಟ್ಟಲೆ ಪ್ರತಿ ವರ್ಷ 4-5 ಕಡೆ ಸರ್ವರ ಸಮ್ಮೇಳನ ಮಾಡಿದ್ದಾವ. ನಮ್ಮ ನಡೆದಾಡಿದವರು ಸಿದ್ದೇಶ್ವರ ಸ್ವಾಮೀಜಿ ಅವ್ರ ಜೊತೆ ಸುತ್ತೂರು ಸ್ವಾಮೀಜಿ ಪೇಜಾವಳ ಶ್ರೀಗಳು ಬಂದು ಅವರಿಗೆ ಸನ್ಮಾನ ಮಾಡಿದ್ದದ. ಪೇಜಾವಳ ಶ್ರೀಗಳು ಇಂಥ ಸಾಕಷ್ಟು ಈ ರೀತಿ ಒಂದು ಸ್ವಾಮೀಜಿಗಳು ಮತ್ತು ಬುದ್ಧಿಜೀವಿಗಳು ಇಡೀ ರಾಷ್ಟ್ರದ ಎಲ್ಲ ಒಳ್ಳೆ ಒಳ್ಳೆ ಜನ ಅವ್ರ ಜೊತೆ ಸಂಪರ್ಕ ಇದ್ದಾಗ ಹಂಗಾದ್ರೂ ಎಲ್ಲರೂ ಭಯೋತ್ಪಾದಕರ ಜೊತೆ ನಂಟಿದ್ದಂಗ ಐತಲ್ಲ ಅರ್ಥ. ಅವ್ರು ಹಂಗಿದ್ರೆ ಅವ್ರಾಗ ಮಗಲ್ ಕೊಡ್ತಾರೆ. ಅದಕ್ಕೇನದ ಇಂಥ ವಿಷಯಗಳು ಹೇಳಿ ಅವ್ರ ತಮ್ಮ ಬರೀ ಏನಾಗ್ಬಿಟ್ಟದ ಮಾತು ಎಲ್ಲ ಸ್ವಾಮಿಗಳ ಫೋಟೋ ಸ್ವಾಮಿಗಳ ವೇದಿಕೆ ಅಂತ ಫೋಟೋ ತಮ್ಮ ಕಳಿಸ್ತೀವಿ ನಾವು ವಾಟ್ಸಪ್ನಲ್ಲಿ ಎಲ್ಲರಿಗೂ. ಎಲ್ಲ ಸ್ವಾಮಿಗಳದೂ ಮತ್ತು ದೊಡ್ಡ ದೊಡ್ಡ ಸ್ವಾಮಿಗಳು ಇದಾರೆ, ಅವಾಗ ಇವ್ರಿಗೆ ಗೊತ್ತಲ್ಲ ಇವ್ರು ಆಯಸ್ ನಂಟಿದ್ದಾರೆ, ಇವ್ರ ಜೊತೆ ಯಾಕೆ ವೇದಿಕೆ ಹಂಚ್ಕೊಂಡ್ರಿ ಅಂತ ಆರೋಪ ಮಾಡಬೇಕಾಗಿತ್ತು. ಸಿದ್ದರಾಮಯ್ಯವ್ರು ವೇದಿಕೆ ಹಂಚ್ಕೊಂಡ್ರೆ ಮಾತ್ರ ಇವ್ರಿಗೆ ತ್ರಾಸಾಗಿದೆ. ಇದು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಸ್ವಾಮೀಜಿಗಳು. ಸಿದ್ದೇಶ್ವರ ಸ್ವಾಮಿಗಳಿದ್ದಾರೆ, ಸುತ್ತೂರು ಸ್ವಾಮಿಗಳಿದ್ದಾರೆ, ಈ ನಾಡಿನ ಹಿರಿಯ ವಿದ್ವಾಂಸರು ಇದ್ದಾರೆ. ಇತ್ತೀಚೆಗೆ ಪಂಚಮಸಾಲಿ ಪೀಠದ ಜಯಮೃತ್ಯುಂಜಯ ಮಹಾಸ್ವಾಮಿಗಳು ಜೊತೆ ಹಂಚ್ಕೊಂಡಿದ್ದಾರೆ. ಆಗಲೇ ಮುಲ್ಲಾರು ಹೇಳ್ದಂಗೆ ಮುಲ್ಲಾ ಇವ್ರ ಜೊತೆ ಮೋದಿಯವ್ರ ಜೊತೆ ಹಂಚ್ಕೊಂಡಿದ್ದಾರೆ. ಇನ್ನು ಇನ್ನೊಂದು ಇಂಪಾರ್ಟೆಂಟ್ ಗಡ್ಕರಿ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಇವೇನು ಫೋಟೋಗಳು ಬಿಡುಗಡೆ ಮಾಡಿದಾರಲ್ಲ ಅವರು, ಇವೆಲ್ಲ ತನ್ವೀರ್ ಪೀರಾ ಹಾಶ್ಮಿಯವ್ರ ಫೇಸ್ಬುಕ್ ಅಕೌಂಟ್ದಿಂದ ಡ್ರಾ ಮಾಡ್ತಾರೆ. ಕಳುವು ಮಾಡಿ ಮುಚ್ಚಿಟ್ಟಿದ್ರೆ ಇವನು ಬಚ್ಚಿಟ್ಟಿಲ್ಲ ಅವರು. ಇವೆಲ್ಲ ಫೋಟೋಗಳು ಅವ್ರ ಫೇಸ್ಬುಕ್ ಅಕೌಂಟ್ದಿಂದೇ ತೊಗೊಂಡು ಇವರು ಅಪ್ಲೋಡ್ ಮಾಡಿದ್ದಾರೆ. ಅಂದರೆ ಎಂಥ ಸುಳ್ಳು ಕೃತ್ರಿಮ, ಇವ್ರಿಗೊಂದು ಪ್ರಶಸ್ತಿ ಕೊಡಬೇಕು ಸುಳ್ಳು ಹೇಳೋದ್ರಲ್ಲಿ, ಸುಳ್ಳು ಆರೋಪ ಮಾಡೋದ್ರಲ್ಲಿ. ಅದಕ್ಕೆ ಈಗಾಗಲೇ ನಮ್ಮೆಲ್ಲರೂ ನಾವು ಹೇಳ್ದಂಗೆ ಇವರಿಗೆ ಬ್ರೈನ್ ಮ್ಯಾಪಿಂಗು ಮಾಡಬೇಕು, ಇವರಿಗೆ ಆರೋಗ್ಯ ಸುಧಾರಿಸಿ ಕಳಿಸ್ಬೇಕು ಅಂದ್ರೆ ಬಿಜಾಪುರ ಆರೋಗ್ಯ ಉಳಿತದೆ.
ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.